ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇವತ್ತು ದೆಹಲಿಯ ರೋಶನಿ ಕೋರ್ಟ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತು. ಕೇಸ್ ರಿಜಿಸ್ಟರ್ ಆಗಿ 2 ವರ್ಷ 4 ತಿಂಗಳ ನಂತರ. ಸಾಮಾನ್ಯವಾಗಿ 90 ದಿನಗಳಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡಬೇಕು, ಆದರೆ ಅದು ಕಂಪಲ್ಷನ್ ಅಲ್ಲ. ಒಂದು ವೇಳೆ ಆರೋಪಿ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದರೆ, ಜೈಲಿನ ಒಳಗಿದ್ದರೆ 60 ದಿನಗಳ ಒಳಗೆ ಚಾರ್ಜ್ ಶೀಟ್ ಫೈಲ್ ಮಾಡಬೇಕಾಗತ್ತೆ. ಇಲ್ಲದೇ ಹೋದರೆ ಆರೋಪಿಗೆ ಜಾಮೀನು ಸಿಗುವ ಸಾಧ್ಯತೆ ಜಾಸ್ತಿ ಆಗುತ್ತೆ. ಆ ಸಾಧ್ಯತೆ ಇದರಲ್ಲಿ ಇರಲಿಲ್ಲ, ಯಾಕಂದರೆ ತಿಹಾರ್ ಜೈಲಿನಲ್ಲಿದ್ದಂಥ ಡಿ ಕೆ ಶಿವಕುಮಾರ್ 48-50 ದಿನಗಳಲ್ಲಿ ಜಾಮೀನು ತಗೊಂಡು ಹೊರಗಡೆ ಬಂದು ಬಿಟ್ಟಿದ್ರು. ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. 2020 ಜನವರಿಯಲ್ಲಿ ಆಗಬೇಕಾಗಿದ್ದಂಥದ್ದು, 90 ದಿನಗಳ ಲೆಕ್ಕ ಹಿಡ್ಕೊಂಡ್ರೆ 2019 ಅಕ್ಟೋಬರ್ನಲ್ಲಿ ಡಿ ಕೆ ಶಿವಕುಮಾರ್ ಅರೆಸ್ಟ್ ಆಗಿದ್ರು, 50 ದಿನ ತಿಹಾರ್ ಜೈಲಿನಲ್ಲಿದ್ದು ಹೊರಗೆ ಬಂದಿದ್ರು. 2017 ಇವರ ಮೇಲೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗಿತ್ತು. 14 ಕಡೆಗಳಲ್ಲಿ, ದೆಹಲಿ, ಮುಂಬೈ ಮತ್ತು ಕರ್ನಾಟಕದ ಬೇರೆ ಬೇರೆ ಊರುಗಳು ಸೇರಿದಂತೆ 14 ಸ್ಥಳಗಳ ಮೇಲೆ 2017ರಲ್ಲಿ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗಿತ್ತು. ಇನ್ಕಮ್ ಟ್ಯಾಕ್ಸ್ ರೇಡ್ ಸಂದರ್ಭದಲ್ಲಿ ಸಿಕ್ಕ ದಾಖಲೆಗಳ ಆಧಾರದ ಮೇಲೆ ಇಡಿ ಅವರು FIR ಫೈಲ್ ಮಾಡಿಕೊಂಡಿದ್ರು. ಆ ಪ್ರಕರಣದಲ್ಲಿ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. 8.59 ಕೋಟಿ ಐಟಿ ರೇಡ್ನಲ್ಲಿ ಸಿಕ್ಕಂಥ ಕ್ಯಾಶ್ ಆಗಿದೆ. 8.59 ಕೋಟಿ. ಆದರೆ ಡಿ ಕೆ ಶಿವಕುಮಾರ್ ಅವರ ಹೆಸರಿನಲ್ಲಿ ಇದ್ದ ಬಿಲ್ಡಿಂಗ್ನಲ್ಲಿ ಎಷ್ಟು ಸಿಕ್ತು ಅನ್ನೋದು ಕ್ವಶನ್ ಆಗಿತ್ತು. ಅದು ತುಂಬ ಕಡಿಮೆ ಇದೆ. ಅದು ಕೃಷಿಯಿಂದ ಬಂದಂಥ ಹಣ, ಅದು ತೋಟ ಮಾಡಿ ಗಳಿಸಿದಂಥ ಆದಾಯ. ಈ ರೀತಿಯಾದ ಸ್ಪಷ್ಟೀಕರಣವನ್ನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದರು. ಆ ದುಡ್ಡು ಬೆಂಗಳೂರಿನಿಂದ ದೆಲ್ಲಿಗೆ ಹೋಗಿ ಹೆಂಗೆ ಹೋಯಿತು ಅನ್ನೋ ಪ್ರಶ್ನೆಗೆ ಉತ್ತರ ಇರಲಿಲ್ಲ. ಮನಿ ಲಾಂಡ್ರಿಂಗ್ ಕೇಸನ್ನು, ಅಕ್ರಮ ಹಣ ವರ್ಗಾವಣೆಯ ಕೇಸನ್ನು ಇಡಿ ದಾಖಲು ಮಾಡಿತ್ತು. 800 ಕೋಟಿ ರೂಪಾಯಿ ಬೇನಾಮಿ ಆಸ್ತಿ ಇದೆ ಡಿ ಕೆ ಶಿವಕುಮಾರ್ ಅವರ ಹೆಸರಿನಲ್ಲಿ ಅನ್ನೋದು ಆರೋಪ. ಡಿ ಕೆ ಶಿವಕುಮಾರ್ ಕುಟುಂಬಸ್ಥರ ಹೆಸರಿನಲ್ಲಿ 200 ಕೋಟಿ ರೂಪಾಯಿ ಡೆಪಾಸಿಟ್ ಇದೆ. 317ಕ್ಕೂ ಹೆಚ್ಚು ಬ್ಯಾಂಕ್ ಅಕೌಂಟ್ಗಳು ಪತ್ತೆಯಾಗಿವೆ ಅನ್ನುವ ಮಾಹಿತಿ ಆ ಸಂದರ್ಭದಲ್ಲಿ ಹೊರಗೆ ಬಂದಿತ್ತು. ಮಗಳ ಹೆಸರಿನಲ್ಲಿ 108 ಕೋಟಿ ರೂಪಾಯಿ ಅಕ್ರಮ ವ್ಯವಹಾರ. ಮಗಳಿಗೆ 48 ಕೋಟಿ ಸಾಲ ಇದೆ, ಆದರೆ ಸಾಲದ ಮೂಲ ಇರಲಿಲ್ಲ. ಡಿ ಕೆ ಶಿವಕುಮಾರ್ ಹೆಸರಿನಲ್ಲಿ 24 ಕೋಟಿ, ಸುರೇಶ್ ಹೆಸರಿನಲ್ಲಿ 27 ಕೋಟಿ, ತಾಯಿಯ ಹೆಸರಿನಲ್ಲಿ, ಸಾರಿ, ಟೋಟಲ್ ನಂಬರ್ ಆಫ್ ಪ್ರಾಪರ್ಟೀಸ್ ಹೇಳ್ತಾ ಇದ್ದೆ. ಡಿ ಕೆ ಶಿವಕುಮಾರ್ ಹೆಸರಿನಲ್ಲಿ 24, ಡಿ ಕೆ ಸುರೇಶ್ ಹೆಸರಲ್ಲಿ 27 ಮತ್ತು ಅವರ ತಾಯಿ ಹೆಸರಿನಲ್ಲಿ 38 ಆಸ್ತಿಗಳಿದ್ವು. ಒಟ್ಟು ಅವರ ಕುಟುಂಬಸ್ಥರ ಬಳಿ 300 ಆಸ್ತಿಗಳಿವೆ. ಎಲ್ಲ ವಿಷಯವೂ ಹೊರಗೆ ಬಂದಿತ್ತು. ಅಕ್ರಮ ಹಣ ಗಳಿಕೆ, ಮನಿ ಲಾಂಡ್ರಿಂಗ್, ಅಕ್ರಮ ಹಣ ವರ್ಗಾವಣೆಯ ಪ್ರಕರಣವನ್ನು ಇಡಿ ದಾಖಲು ಮಾಡಿತ್ತು. ಒಂದು ಕಡೆಯಲ್ಲಿ ಇಡಿ ಚಾರ್ಜ್ ಶೀಟ್ ಫೈಲ್ ಮಾಡ್ತಾ ಇದ್ದರೆ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ, ಸದಾಶಿವನಗರದ ಮನೆಯಲ್ಲಿ ದೊಡ್ಡದೊಂದು ಹೋಮ ಮಾಡಿಸ್ತಾ ಇದ್ದರು. ಹೋಮದಲ್ಲಿ ಭಾಗಿಯಾಗಿತ್ತು. ಏನೇನು ಹೋಮ? ಚಂಡಿಕಾ ಹೋಮ, ಗಣಪತಿ ಹೋಮ ಮಾಡಿಸಿದ್ರು. ಶತ್ರುನಾಶಕ್ಕಾಗಿ ಚಂಡಿಕಾ ಹೋಮ ಅಂತ. ನಿನ್ನೆ ರಾತ್ರಿಯಿಂದಾನೇ ಈ ಹೋಮ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಶುರುವಾಗಿತ್ತು. ಚಾರ್ಜ್ ಶೀಟ್ ಫೈಲ್ ಆಯಿತು ಅನ್ನುವ ಸುದ್ದಿ ಬಂದಾಗ ಡಿ ಕೆ ಶಿವಕುಮಾರ್ ಅವರು ಹೋಮದಲ್ಲೇ ಇದ್ದರು. ಆ ನಂತರ ಮಾಧ್ಯಮದವರು ಮಾತನಾಡಿಸಿದಾಗ ತುಂಬ ಸ್ಟ್ರಾಂಗ್ ಆಗಿ ಮಾತಾಡು. ದೇಶದಲ್ಲಿ ಪರಿಸ್ಥಿತಿ ಹೇಗಿದೆ ಅಂದರೆ, ಒಂದೋ BJP ಜೊತೆಗೆ ಹೋಗಬೇಕು, ಇಲ್ಲ ಅವರಿಗೆ ಶರಣಾಗತರಾಗಬೇಕು. ರಾಜಕೀಯವಾಗಿ ತೊಂದರೆ ಕೊಟ್ಟವರನ್ನು ನಿರ್ನಾಮ ಮಾಡೋದಕ್ಕೆ BJP ಅವರು ಹೊರಡ್ತಾರೆ. ಏನೇ ಬಂದರೂ ಎದುರಿಸ್ತೀನಿ, ನಾನು ತಪ್ಪು ಮಾಡಿಲ್ಲ ಅನ್ನೋದು ಗೊತ್ತು. ನ್ಯಾಯ, ನೀತಿ, ಧರ್ಮ, ಕಾನೂನಿನಲ್ಲಿ ನಂಬಿಕೆ ಇದೆ. 60 ದಿನದಲ್ಲಿ ಹಾಕಬೇಕಾದ ಚಾರ್ಜ್ ಶೀಟನ್ನು ಹೀಗೆ ಹಾಕಿದ್ದಾರೆ. ಚಾರ್ಜ್ ಶೀಟ್ 60 ದಿನದಲ್ಲಿ ಹಾಕಬೇಕು ಅನ್ನೋದು ಯಾವಾಗ ಕಂಪಲ್ಷನ್ ಆಗುತ್ತೆ ಅನ್ನೋದನ್ನು ನಾನು ಹೇಳಿದೆ. ಆವಾಗಲೂ ಕೂಡ ಕಂಪಲ್ಷನ್ ಅಂತ ಅಲ್ಲ. ಒಂದು ವೇಳೆ ಆರೋಪಿ ಜೈಲಿನಲ್ಲೇ ಇದ್ದರೆ, 60 ದಿನದ ಒಳಗಾಗಿ ಚಾರ್ಜ್ ಶೀಟ್ ದಾಖಲಾಗದೆ ಹೋದರೆ, ಆ ಆಧಾರದ ಮೇಲೆ ಆರೋಪಿ ಜಾಮೀನು ಪಡೆಯುವ ಸಾಧ್ಯತೆ ಜಾಸ್ತಿ ಇರುತ್ತಷ್ಟೆ. ಚಾರ್ಜ್ ಶೀಟ್ ಹೊಸದಾಗಿ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ಕಮ್ ಟ್ಯಾಕ್ಸ್ ಅವರು ಬೇಕಾದಷ್ಟು ಸೃಷ್ಟಿ ಮಾಡಿದ್ದಾರೆ. ಸ್ನೇಹಿತರ ದುಡ್ಡನ್ನೆಲ್ಲ ನನ್ನದು ಅಂತ ಬರೆದು ಏನೇನೋ ಮಾಡಿದ್ರು. ದೆಹಲಿಯಲ್ಲಿ ರೇಡ್ ಆದಂಥ ಸಂದರ್ಭದಲ್ಲಿ ಅಲ್ಲೇನು ಕ್ಯಾಶ್ ಸಿಕ್ಕಿರುತ್ತೆ, ಆ ಕ್ಯಾಶು ಅಪಾರ್ಟ್ಮೆಂಟ್ನ 2 ಬೇರೆ ಬೇರೆ ಫ್ಲ್ಯಾಟ್ಗಳಲ್ಲಿ ಸಿಕ್ಕಿದ್ದು. ಅದರಲ್ಲಿ ಒಂದು ಫ್ಲ್ಯಾಟು ಇವರ ಸ್ನೇಹಿತರಿಗೆ ಸೇರಿತ್ತು.
ಆ ದುಡ್ಡಿಗೂ ನನಗೂ ಸಂಬಂಧ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರದು ವಾದ ಆಗಿತ್ತು. ಇದೊಂದು ರಾಜಕೀಯ ಉದ್ದೇಶದ ದಾಳಿ ಅಂತ ಡಿ ಕೆ ಶಿವಕುಮಾರ್ ಸ್ಟ್ರಾಂಗ್ ರಿಯಾಕ್ಷನ್ ಒಂದನ್ನು ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಕೂಡ ಮಾತಾಡಿದರು. ಇ ಡಿ ಚಾರ್ಜ್ ಶೀಟ್ ಹಾಕೋದು ಗೊತ್ತಿರಲಿಲ್ಲ, ಹಾಕಿರೋದು ಗೊತ್ತಿರಲಿಲ್ಲ, ಮುಕ್ತ ಮನಸ್ಸಿನಿಂದ ಇದ್ದೀವಿ, ನಮಗೆ ಅಂಜಿಕೆ ಇಲ್ಲ, ತಪ್ಪು ಮಾಡಿದ್ದೀವಿ, ಮುಚ್ಚಿಕೊಳ್ಬೇಕು ಅನ್ನೋ ಭಾವನೆ ಇಲ್ಲ, ದೇಶದ ಕಾನೂನನ್ನು ಪಾಲಿಸ್ತೀವಿ, ತಲೆ ಬಾಗ್ತೀವಿ ಅಂತ ಕೇಳಿಸ್ಕೊಳ್ಳಿ. ಇಲ್ಲ, ಬಹಳ ಸಂತೋಷ, ಅವರಿಗೆಲ್ಲ ಒಳ್ಳೆಯದಾಗಲಿ, ಯಶಸ್ಸಾಗಲಿ. ಯಾರು ಅವ್ರಿಗೆ ರಾಜಕೀಯವಾಗಿ ತೊಂದರೆ ಇದೆ ಅಂತವನ್ನೆಲ್ಲ ನಿರ್ಮೂಲನೆ ಮಾಡೋಂಥ ಒಂದು ಪದ್ಧತಿ. ಇಲ್ಲ ಅವ್ರ ಜೊತೆ ಹೋಗಬೇಕು, ಇಲ್ಲ ಅವ್ರಿಗೆ ಸರೆಂಡರ್ ಆಗಬೇಕು, ಇಲ್ಲ ಅಂದರೆ ಅವ್ರನ್ನ ಮುಗಿಸ್ಬೇಕು. ದೇರ್ ಇನ್ ದ ಪಾರ್ಟ್ ಆಫ್ ದಟ್ ಪ್ರೊಸೆಸ್. ಐ ವಿಶ್ ದಮ್ ಆಲ್ ದಿ ಬೆಸ್ಟ್. ಸಾಮಾನ್ಯವಾಗಿ 60 ದಿನದಲ್ಲೇ ಫಸ್ಟು ಇಂಟ್ರೀಮ್ ಚಾರ್ಜ್ ಶೀಟ್ನ ಫೈಲ್ ಮಾಡ್ತಿದ್ರು. ಅದಕ್ಕಿಂತ ಮುಂಚಿದ್ದಾಗೆ ನನಗೆ ಬೇಲ್ ಸಿಕ್ಬಿಡ್ತು, ಬೇಲ್ ಸಿಕ್ತು, ಬೇಲ್ ಕ್ಯಾನ್ಸಲ್ ಮಾಡೋಕೆ ಕೊಟ್ಟರು. ತಿರ್ಗಿ ಸುಪ್ರೀಂ ಕೋರ್ಟ್ ಆಗೋದಿಲ್ಲ ಅಂತ ಹೇಳಿದ್ರು. ಈಗ ಕೆಲವನ್ನೆಲ್ಲ ಮಾಮೂಲಿ ಸೇರಿಸಿ ಮಾಡಿದ್ದಾರೆ, ಅವ್ರು ನಮಗೆ ನೋಟಿಸ್ ಕೊಡ್ತಾರೆ. ವಿ ಹ್ಯಾವ್ ಟು ಫೇಸ್, ವಿ ವಿಲ್ ಫೇಸ್, ವಿ ಆರ್ ದಿ ಲಾ ಬೈಂಡಿಂಗ್ ಸಿಟಿಸನ್, ವಿ ನೋ ದಟ್ ದಿ ಲಾ ಹ್ಯಾಸ್ ಬೀನ್ ಟೇಕನ್ ಫಾರ್ ಎ ರೈಡ್, ಮಿಸ್ಯೂಸ್, ಲಾಟ್ ಆಫ್ ಪ್ರೆಷರ್, ಫುಲ್ ಅಪ್, ಬಟ್ ಸ್ಟಿಲ್ ನೋ ಪ್ರಾಬ್ಲಮ್. ಭಾಳ ಸಂತೋಷ ನೋಡಿ, ಏನಿದೆ ಗೊತ್ತಿಲ್ಲ ಚಾರ್ಜ್ ಶೀಟಲ್ಲಿ. ಅಲ್ಲ, ಓವರ್ ಆಲ್ ಪಾಲಿಟಿಕ್ಸ್ ಇರೋದು, ಇದು ರಾಜಕೀಯ ಬಿಟ್ಟು ಬೇರೇನೂ ಇಲ್ಲ. ಷಡ್ಯಂತ್ರ ಭಾರತೀಯ ಜನತಾ ಪಕ್ಷ ನಿಮಗೆ ಗೊತ್ತಿದೆ, ತಾವುಗಳು ರಾಷ್ಟ್ರದಲ್ಲಿ ನಡೆದಿರ್ತಕ್ಕಂಥ ಕಳೆದ 8 ವರ್ಷ, ಇವತ್ತು ಪ್ರಧಾನಮಂತ್ರಿಗಳಾಗಿ 8 ವರ್ಷಗಳಾಗಿದೆ. 8 ವರ್ಷಗಳ ಅವಧಿನಲ್ಲಿ ಯಾವ ರೀತಿಯಾದಂಥ ನಡೆ ವಿರೋಧ ಪಕ್ಷಗಳ ಮೇಲೆ, ಅವರ ವಿರೋಧಿಗಳ ಮೇಲೆ, ಯಾರು ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದಾರೆ, ಯಾರು ಬಲಿಷ್ಠವಾಗಿರ್ತಾರೆ ಅಂತವ್ರನ್ನ ಯಾವ ರೀತಿ ಹತ್ತಿಕ್ಕುವಂಥ ಪ್ರಯತ್ನ ಭಾರತೀಯ ಜನತಾ ಪಕ್ಷದ ನಾಯಕತ್ವ ಮಾಡಿಕೊಂಡು ಬಂದಿದೆ ಅಂತ ಹೇಳಿ ನೋಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.